ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಬೇವು ಮತ್ತು ಬೆಲ್ಲ ಯಾವ ಥರ ಸಿಹಿ ಕಹಿ ಎರಡೂ ಮಿಶ್ರಣಗೊಂಡು ಯಾವ ಥರ ಇರುತ್ತೋ ಅದೇ ಥರ ನಮ್ಮ ಜೀವನದಲ್ಲಿ ಸುಖ ಮತ್ತು ಕಷ್ಟಗಳು ಎಲ್ಲ ಮಿಕ್ಸ್ ಆಗಿ ಬಂದೇ ಬರ್ತಾವು. ಸುಖ ಬಂದಾಗ ಖುಷಿ ಪಡ್ದೇನೆ, ಕಷ್ಟ ಬಂದಾಗ ಕುಗ್ಗದೇನೆ ನಾವು ಜೀವನದಲ್ಲಿ ಮುನ್ನಡಿಬೇಕು. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇದು ನಮ್ಮ ಯುಗಾದಿ ಹಬ್ಬ ಅನ್ನೋದು ನಮ್ಮ ಮೊದಲನೇ ಹಬ್ಬ ಆಗಿರ್ತದೆ, ವರ್ಷದ ಮೊದಲ ಹಬ್ಬ. ಮತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಇದು ಹೊಸ ವರ್ಷ ಅಂತಲೇ ಹೇಳ್ಬೋದು ನೋಡಿರಿ. ನಾವೆಲ್ಲ ಹೊಸ ವರ್ಷಕ್ಕೆ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಜನವರಿಗೆ ಹೊಸ ವರ್ಷನ ಆಚರಣೆ ಮಾಡ್ತೀವಿ. ಆದರೆ ಹಿಂದೂ ಧರ್ಮದ ಪ್ರಕಾರ ಈ ಒಂದು ಯುಗಾದಿ ಹಬ್ಬನ ಹೊಸ ವರ್ಷ ಅಂತೇಳಿ ಹೇಳ್ತಾರೆ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನೋಡಿರಿ ಯುಗಾದಿ ಅಮಾವಾಸ್ಯೆ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಲೇಟಾಗಿ ಬಂತಂತ ಅಂದ್ಕೋತೀನಿ. ನಿನ್ನೆ ಅಪ್ಲೋಡ್ ಮಾಡಬೇಕಾಗಿತ್ತು, ಸ್ವಲ್ಪ ರೀಸನ್ ಇದ್ದರಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ನೋಡಿರಿ ವಿಡಿಯೋನ ಹಾಕಕತ್ತೀನಿ. ಸೊ ಎಡಿಟಿಂಗ್ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಜಲ್ದಿ ವಿಡಿಯೋನ ಹಾಕೋಕ್ಕಾಗಲಿಲ್ಲ. ಅಮಾವಾಸ್ಯೆ ದಿನ ನೋಡಿರಿ ಬೆಳಗ್ಗೆ ಎದ್ದು ಕಸದೆಲ್ಲ ಹುಡುಗಿನೆಲ್ಲ ಅದೆಲ್ಲ ಒರೆಸಿ ತಲೆ ಸ್ನಾನ ಮಾಡಿ ಈಗ ಪೂಜೆನ ಮಾಡಕತ್ತೀನಿ. ಈ ಥರ ನಾವು ಮನೇನ ಹಬ್ಬದ ದಿನ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡಿ ಪೂಜೆನ ಮಾಡಿದ್ವಿ ಅಂತಂದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗಿ ಇರ್ತದೆ, ಮತ್ತು ಒಂಥರ ಪಾಸಿಟಿವ್ ಎನರ್ಜಿ ಇರ್ತೈತಿ. ಮತ್ತು ಇನ್ನೊಂದು, ಪೂಜೆ ಮಾಡಬೇಕಾದ್ರೆ ಯಾವತ್ತೂ ನಾವು ತಲೆ ಕೂದಲನ್ನ ಬಿಟ್ಟು ಪೂಜೆ ಮಾಡ್ಕೋಬಾರ್ದು. ಯಾಕಂತಂದ್ರೆ ನಮ್ಮ ಕೂದಲಿಂದ ಒಂದೇ ಹನಿ ದೇವ್ರ ಮೇಲೆ ಬಿತ್ತು, ದೇವರ ವಿಗ್ರಹ ಮೇಲೆ ಬಿತ್ತು ಅಂತಂದ್ರೆ ಅದು ಶುಭ ಅಲ್ಲ ನೋಡಿರಿ. ಸೊ ಹಂಗಾಗಿ ನಾವು ಯಾವತ್ತೂ ಪೂಜೆ ಮಾಡಬೇಕಾದ್ರೆ ತಲೆಗೆ ಟವಲ್ ಕಟ್ಟಬೇಕು, ಇಲ್ಲಾಂತಂದರೆ ಈ ಥರ ನಾವು ಒಂದು ಕ್ಲಿಪ್ನ ಹಚ್ಕೊಂಡು ಪೂಜೆನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಕೂದಲಿಂದ ಒಂದೇ ಒಂದು ಹನಿನೂ ದೇವರ ವಿಗ್ರಹ ಮೇಲೆ ಬೀಳಬಾರ್ದು. ಸೊ ಈಗ ಪೂಜೆ ಎಲ್ಲ ಮುಗೀತು ನೋಡಿರಿ. ಎಷ್ಟು ಮಸ್ತಾಗಿ ಪೂಜೆ ಆಯಿತು, ಮನಸ್ಸಿಗೆ ಒಂಥರ ಖುಷಿ ಅನ್ಸಕತ್ತೈತಿ. ಯಾಕಂತಂದ್ರೆ ಇವತ್ತು ಹೂವು ಎಲ್ಲ ಈ ಥರ ರಂಗೋಲಿ ಅದೆಲ್ಲ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಮತ್ತು ಎಲ್ಲ ದೇವ್ರು ತೊಳೆದು ತಿಕ್ಕಿ ತೊಳೆದು ಪೂಜೆನ ಮಾಡೀನಿ, ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸಕತ್ತೈತಿ ನೋಡಿರಿ. ಈಗ ಪೂಜೆ ನೋಡಿರಿ ಯಾವ ಥರ ಆಗ್ಯದಂತೇಳಿ. ನಮ್ಮ ದೇವ್ರ ಜಗಲಿ ಏನದ ನೋಡಿರಿ ಭಾಳ ಸಣ್ಣದದ, ಹಾಗಾಗಿ ಜಾಸ್ತಿ ದೊಡ್ಡದು ರಂಗೋಲಿನೂ ಹಾಕೋಕ್ಕಾಗಂಗಿಲ್ಲ. ಮತ್ತು ಸಪ್ರೇಟ್ ಇಲ್ಲ, ಅಲ್ಲೇ ಕಿಚನ್ ಕಟ್ಟಿಗೆ ಜಾಯಿಂಟಾಗಿ ಒಂದು ದೇವ್ರ ಕೋಲಿ ಇರೋದ್ರಿಂದ ಅದನ್ನು ಸಪ್ರೇಟಾಗಿ ನಾವು ಅಲ್ಲೆಲ್ಲನೂ ಸಪ್ರೇಟ್ ಸಪ್ರೇಟ್ ಒಂದು ಯೂಸ್ ಮಾಡೋಕ್ಕಾಗಂಗಿಲ್ಲ. ಇದ್ದಿದ್ರಾಗೇ ನಾನು ಎಷ್ಟು ಬೇಕೋ ಅಷ್ಟು ಇದ್ದಿದ್ರಾಗೇ ನಾನು ನನ್ನ ಅನುಕೂಲಕ್ಕೆ ತಕ್ಕಂಗೆ ನಾನು ಜೋಡಿಸ್ಕೊಂಡಿರ್ತೀನಿ ಎಲ್ಲ ಸಾಮಾನುಗಳನ್ನು. ಮತ್ತು ದಕ್ಷ ಇರೋದ್ರಿಂದ ಎಲ್ಲನೂ ಸಾಮಾನುಗಳು ಕಿತ್ತಾಕ್ಸಿರ್ತಾಳೆ. ಏನೇ ಒಂದು ಮ್ಯಾಲೆ ಇಟ್ಟರೂ ನಾವು ದೇವ್ರ ಜಗಲಿ ಮುಂದೆ ಏನೇ ಇಟ್ಟರೂ ಆಕೆ ಕಿತ್ತಿ ಬಿಡ್ತಾಳೆ. ಈಗ ನಿನಗೆ ನೋಡಿರಿ ಎಲ್ಲನೂ ನಿಲ್ಕ ಸಲುವಾಗಿ ಏನೇ ಇಟ್ಟರೂ ಹಿಡಿದು ಜಗಿ ಬಿಡ್ತಾಳೆ, ಚೆಲ್ತಾವು ಎಲ್ಲನೂ. ಆದಷ್ಟು ನಾನು ನನ್ನ ಅನುಕೂಲಕ್ಕೆ ತಕ್ಕಂಗೆ ಸಾಮಾನ್ಯ ಜೋಡಿಸ್ಕೊಂಡಿರ್ತೀನಿ. ಈಗ ನೋಡಿರಿ ನಾನು ಇಲ್ಲಿ ಪೂಜೆ ಮಾಡಕತ್ತೀನಿ, ದಕ್ಷನೂ ಅಡ್ಡಡ್ ಬಂದು ಹೆಂಗೆ ಗಂಟೆ ಬಾರ್ಸಕತ್ತಾಳ ಅಂತೇಳಿ. ಫ್ರೆಂಡ್ಸ್ ನೋಡಿದ್ರಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ. ಅಮಾವಾಸ್ಯೆ ದಿನ ಇಷ್ಟು ಪೂಜೆ ಇರಲೇಬೇಕು. ಈ ಥರ ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತದೆ. ಈ ಕಡೆ ನಮ್ಮ ಅತ್ತಿ ಮಾವ್ರದ್ದು ಪೂಜೆನೂ ಮಾಡಿ ನೋಡಿರಿ. ಈ ಕಡೆ ಅತ್ತಿ ಮಾವ್ರ ಪೂಜೆನೂ ಮುಗೀತು, ಈ ಕಡೆ ದೇವ್ರ ಪೂಜೆನೂ ಮುಗೀತು. ಈಗ ಮೊದಲು ಅವರಿಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊ ನಾಷ್ಟ ಮಾಡಿಕೊಟ್ಟು ಆಮೇಲೆ ಹೋಳ್ಗೆ ಮಾಡಬೇಕು, ಬೇಳೆಗೆ ಹಾಕಿ ಹೋಳ್ಗೆ ಮಾಡಬೇಕು. ಇನ್ನೂ ಏನೂ ಇಲ್ಲ ನೋಡಿರಿ. ಪೂಜೆ ಮುಗಿತಕ್ಕ ಯಾವ ಕಡೆ ಕೆಲಸಕ್ಕೂ ಗಮನ ಕೊಡೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಆ ಕಡೆ ಮಾಡಾತೀವಿ ಈ ಕಡೆ ಮಾಡಾಕತ್ತಿದ್ರೆ ಒಂದು ಕಡೆನೂ ಏನಂತಾರೆ ಮನಸ್ಸು ಕೊಟ್ಟು ಮಾಡೋಕ್ಕಾಗಂಗಿಲ್ಲ ನೋಡಿರಿ. ಸೊ ಹಂಗಾಗಿ ಕಂಪ್ಲೀಟಾಗಿ ಪೂಜೆ ಮುಗಿದ ಮೇಲೇ ಆ ಕಡೆ ಮಾಡಬೇಕು ಅಂತೇಳಿ ಅವರೆಲ್ಲ ಜಳಕ ಪೂಜೆ ಜಳಕ ಅದೆಲ್ಲ ಆತದಂತಂದು ನಾನು ಪೂಜೆಗೆ ನಿಂತಿದ್ದೆ. ಈಗ ಎಲ್ಲಷ್ಟು ಪೂಜೆ ನೋಡಿರಿ ಎಷ್ಟು ಮಸ್ತಾಗಿ ಆಗ್ಯದಂತಿದ್ದೀವಿ. ಈ ಥರ ಹೂ ಮತ್ತು ಪ್ರತಿ ಅಮಾಸಿಗೆ ನಾನು ಲಾಭನ ಹಾಕ್ತಿದ್ದೆ. ಆದರೆ ಈ ಸಲ ಈ ಧೂಪ ತೊಗೊಂಬಂದಿದ್ದೆ ನೋಡಿರಿ ಮೊನ್ನೆ ದತ್ತಾತ್ರೇಯ ಹೋದಾಗ, ಧೂಪ ತೊಗೊಂಬಂದಿದ್ದೆ ನೋಡಿರಿ, ಅದನ್ನು ಹಾಕಿನಿ. ಫುಲ್ ಮಸ್ತ್ ಮನೆ ಸ್ಮೆಲ್ ಹಿಡ್ದೈತಿ, ಘಮ ಮಸ್ತ್ ಅದ ನೋಡಿರಿ. ಮತ್ತು ಈ ಊದಿನ ಕಡಿನ ಅಷ್ಟೇ, ಅದನ್ನು ಒಳ್ಳೆ ಸ್ಮೆಲ್ ಅದ. ಈಗ ಒಂಥರ ಏನೋ ಹಿಂಗೆ ಲೋಬನ್ ಅದ ಹಾಕಿ ಪೂಜೆ ಮಾಡಿದಾಗ ಮನೆಯಾಗ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಅನ್ನಿಸ್ತೈತಿ, ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತದೆ ನೋಡಿರಿ. ಯಾರೆಲ್ಲ ಈ ಥರ ಪೂಜೆ ಮಾಡ್ತೀರಿ ಅವರೆಲ್ಲರೂ ಕೂಡ ಇದೇ ಥರ ಲೋಬನ್ ಹಾಕಿ ಪೂಜೆ ಮಾಡೋದ್ರಿಂದ ಒಂಥರ ಖುಷಿ ಅನ್ನಿಸ್ತದೆ ನೋಡಿರಿ. ಯಾರಾದರೂ ಹಾಕ್ತಿದ್ರು ಪ್ರತಿ ಅಮಾಸೆಗಂತೂ ಕಂಪಲ್ಸರಿ ಹಾಕೇ ಹಾಕ್ರಿ. ಸೋಮವಾರ ಶುಕ್ರವಾರ ಹಾಕಲಿಲ್ಲ ಅಂತಂದರೂ ಅಮಾಸೆಗೊಮ್ಮೆ ಕಂಪಲ್ಸರಿ ಹಾಕ್ರಿ ಅಂತ ಹೇಳ್ತೀನಿ. ಈಗ ಬರ್ರಿ ಬಡ ಬಡ ನಾಷ್ಟ ಮಾಡಿ ಮತ್ತು ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡಬೇಕು. ಮತ್ತು ಇವತ್ತು ಯುಗಾದಿ ಅಮಾವಾಸ್ಯೆ, ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಒಂದು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಬೇವು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡೋಣ. ಮತ್ತು
ಏನಪ್ಪ ಎಲ್ಲರೂ ಬಾಳಲ್ಲೂ ಬೇವು ಕಡಿಮೆ ಆಗಲಿ, ಬೆಲ್ಲದಂಥ ಸಿಹಿ ಹೆಚ್ಚಾಗಲಿ ಅಂತ ಕೇಳ್ಕೊತೀನಿ. ಸೊ ಎಲ್ಲರೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರೀ ಈಗ ನಾಷ್ಟ ಮಾಡಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣಂತ. ಇವಾಗ ನೋಡ್ರಿ, ನಂದು ಪೂಜೆದೆಲ್ಲ ಮುಗಿತು. ಪೂಜೆ ಮುಗಿದು ನಾನು ನಾಷ್ಟಕ್ಕೆ ಪ್ರಿಪೇರ್ ಮಾಡ್ಕೋ ಟೈಮಿಗೆ ದಕ್ಷ ಮತ್ತು ಅವ್ರ ಅಪ್ಪಾಜಿ ಇಬ್ಬರು ಸೇರಿ ನಮ್ಮ ಮನೆ ಹತ್ರನ ಮರ್ಗಮ್ ದೇವಿ ಟೆಂಪಲ್ ಅದ ನೋಡ್ರಿ, ಅಲ್ಲಿ ಗುಡಿಗೆ ಅವರು ಹೋಗಿದ್ರು. ಸೊ ನಮ್ಮ ಯಜಮಾನರು ಹೋಗಬೇಕಾದ್ರೆ ನನ್ನ ಮೊಬೈಲ್ನ ತೊಗೊಂಡೋಗಿ ಒಂದು ಸ್ವಲ್ಪ ವಿಡಿಯೋನ ಮಾಡಿಕೊಂಡು ಬಂದಾರ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಏರಿಯಾದಾಗ ಇಲ್ಲಿರುವಂಥ ದೇವಿ ನೋಡ್ರಿ, ಮರ್ಗಮ್ ದೇವಿ ಭಾಳನೇ ಶಕ್ತಿ ಇರುವಂಥ ದೇವಿ. ನಮ್ಮ ಏರಿಯಾದಾಗ ಏನೇ ಒಂದು ಫಂಕ್ಷನ್ ಆದರೂ ಫಸ್ಟ್ ದೇವಿಗೆ ಎಲ್ಲ ಪೂಜೆನ ಮಾಡಿಕೊಂಡೇ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ದಕ್ಷ ನೋಡಿರಿ, ಇಲ್ಲಿ ಗುಡಿಗೆ ಬಂದರೂ ಸಾಕು ಓಡಾಡ್ತಾಳಕ್ಕೆ, ಅಷ್ಟು ಖುಷಿ ಇಲ್ಲಿ ಗುಡಿಗೆ ಬಂದ್ರಕ್ಕಿಗೆ. ನಾನು ಯಾವಾಗಲಾದರೂ ಕರ್ಕೊಂಡು ಬಂದಿರ್ತೀನಿ, ಮತ್ತು ಅವ್ರ ಅಪ್ಪಾಜಿ ಜೊತೆ ಭಾಳ ಹೋಗ್ತಾಳೆ ನೋಡಿರಿ. ಯಾವಾಗಲಾದರೂ ಮನೆಗೆ ಏನಾರ ಕೆಲಸ ಇತ್ತಂದ್ರೆ ಗುಡಿ ಕರ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲಿ ಓಡಾಡ್ತಾಳೆ. ಸ್ವಲ್ಪ ಅವರು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಬಂದಿದ್ದರು, ಅದನ್ನು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನೋಡಿರಿ. ಅಮಾವಾಸ್ಯ ದಿನ ಕಂಪಲ್ಸರಿ ಈ ಒಂದು ಗುಡಿಗೆ ನಾನು ಅಥವಾ ನಮ್ಮ ಯಜಮಾನ್ರು ಇಬ್ಬರದಾಗ ಒಬ್ಬರು ಹೋಗಿ ಕಾಯಿ ನೋಡಿಕೊಂಡು ಬರ್ತೀವಿ. ನಮ್ಮ ಏರಿಯಾದಾಗ ಪ್ರತಿಯೊಬ್ಬರೂ ಈ ದೇವಿಗೆ ಹೋಗಿ ಬಂದೆ ಹೋಗೇ ಬರ್ತಾರೆ, ಯಾರೂ ಮಿಸ್ ಮಾಡೋಂಗಿಲ್ಲ ನೋಡಿರಿ. ಭಾಳನೇ ಶಕ್ತಿ ಇರುವಂಥ ದೇವಿ. ದಕ್ಷ ನೋಡ್ರಿ, ಇಲ್ಲಿ ಹೆಂಗೆ ಓಡಾಡಕತ್ತಾಳ ಅಂತೇಳಿ. ಈಗ ಇಲ್ಲಿ ಅವರು ಗುಡಿಗೆ ಹೋಗಿ ಬರೋದ್ರಾಗ ನಾನು ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡಿಕೊಂಡಿದ್ದೆ. ಇಲ್ಲಿ ಗುಡಿ ಹೊರಗೆ ಇದೊಂದು ದೊಡ್ಡದು ಅಲ್ಲದ ಮರ ಅದ ನೋಡಿರಿ, ಇಲ್ಲೇ ಎಲ್ಲ ಕಾಯಿ ಎದು ಹೊಡೆಯೋದು. ಈ ಒಂದು ದೇವಿದು ಇಲ್ಲಿ ಪ್ರಸಾದ ವ್ಯವಸ್ಥೆ ಇಟ್ಟಿರ್ತಾರೆ ಪಾಡ್ಯ ದಿನ, ನೋಡೋಣಂತ ಯಾವಾಗಲೂ. ಆದರೆ ನಾನು ಇಲ್ಲಿನ ಒಂದು ವಿಡಿಯೋನ ಮಾಡ್ಕೊಂಡಿರ್ತೀನಿ ಯಾವಾಗಲಾದ್ರೂ. ಇಲ್ಲಿ ಒಂದು ಸ್ವಲ್ಪ ಆದಷ್ಟು ಅವರು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಬಂದಾರ. ನೆಕ್ಸ್ಟು ನಾನು ಮನೆಗೆ ನಾನು ನಾಷ್ಟ ಎಲ್ಲ ಪ್ರಿಪೇರ್ ಮಾಡಿದ್ದೆ. ಅವರು ಗುಡಿಗೆ ಹೋಗಿ ಬಂದಮೇಲೆ ನಾವು ನಾಷ್ಟನ ಮಾಡ್ಕೊಂಡಿವಿ ನೋಡಿರಿ. ಯುಗಾದಿ ಹಬ್ಬದ ದಿನ ಎಲ್ಲ ಸ್ಪೆಷಲ್ ಸ್ಪೆಷಲ್ ಅಡುಗೆಗಳು ಇರ್ತಾವೆ. ಅದರಲ್ಲೂ ನಾನು ಪ್ರತಿ ಅಮಾಸೆ ನಾನು ರೆಗ್ಯುಲರ್ ಲಾಗರ್ ವ್ಯೂವರ್ಸ್ ಆಗಿದ್ರಿ ಅಂತಂದ್ರೆ ನನ್ನ ವಿಡಿಯೋನ ನೀವು ನೋಡಿರ್ತೀರಿ. ಪ್ರತಿ ಅಮಾಸೆ ನಾನು ಕಂಪಲ್ಸರಿ ಬೇಳೆ ಹಾಕೇ ಹಾಕ್ತೀನಿ, ಹೋಳಿಗೆ ಮಾಡೇ ಮಾಡ್ತೀನಿ. ಈ ಅಮಾಸೆನೂ ಅಷ್ಟೇ ಹೋಳಿಗೆ ಮಾಡಿದೆ ನೋಡಿರಿ. ತಕ್ಷಣ ಹೋಗಿ ನಿಮ್ಗೆ ಹಾಯ್ ಹೇಳಕತ್ತಾರ. ಸೊ ಹಾಗಾಗಿ ಕೆಲಸಗಳು ಜಾಸ್ತಿ ಇದ್ದು ನನಗೆ ಗುಡಿಗೆ ಹೋಗೋಕ್ಕಾಗಲಿಲ್ಲ. ಇವರೇ ಹೋಗಿ ಒಂದು ಸ್ವಲ್ಪ ವಿಡಿಯೋನ ಮಾಡ್ಕೊಂಬಂದರು ನೋಡಿರಿ. ಅವರು ಹೋಗಿ ಬರೋದ್ರಾಗೇ ನಾನಿಲ್ಲಿ ಅವಲಕ್ಕಿನ ರೆಡಿ ಮಾಡ್ಕೊಂಡಿನಿ. ಈಗ ಅವಲಕ್ಕಿ ತಿಂದು ನೆಕ್ಸ್ಟ್ ನಾನು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಬ್ಯಾಳಿಗಿಟ್ಟಿದ್ದೆ, ಅವ್ರು ಬರೋದ್ರಾಗೇ ಒಂದು ಕಡೆ ಬ್ಯಾಳಿಗಿಟ್ಟು ಅವಲಕ್ಕಿನ ಮಾಡಿದ್ದೆ ನೋಡಿರಿ. ಇಲ್ಲಿ ದಕ್ಷ ಅವರ ಅಪ್ಪಾಜಿ ಜೊತೆ ತಿನ್ನಕತ್ತಾಳೆ, ಮೊಬೈಲ್ ಕೈಯಾಗ ಕೊಟ್ರೇ ಆಕೆಗೆ ಊಟ ಹೋದ ಮಾಡೋದಾಗ್ತದೆ, ಇಲ್ಲಾಂತಂದ್ರೆ ಭಾಳ ಸತಾಯಿಸ್ತಾಳೆ. ಈಗ ಕಾಮನ್ ಆಗಿಬಿಟ್ಟದೆ ನೋಡಿರಿ, ಎಲ್ಲ ಹುಡುಗರಿಗೂ ಮೊಬೈಲ್ ಕೈಯಾಗೆ ಇರಲಿಲ್ಲ ಅಂತಂದರೆ ಊಟನೇ ಮಾಡೋದಿಲ್ಲ. ಊಟ ಮಾಡಬೇಕಾದ್ರೆ ಆಕೆ ಕಂಪಲ್ಸರಿ ಕೊಟ್ಟನೆ ಅಂತಂದರೆ ಸ್ವಲ್ಪ ಜಲ್ದಿ ಜಲ್ದಿ ತಿಂದ್ಬಿಡ್ತಾಳೆ, ನಮಗೂ ಕೆಲಸ ಈಸಿ ಆಗ್ತದೆ. ಇವಾಗ ನೋಡಿರಿ, ಇಲ್ಲಿ ಬ್ಯಾಳಿಗೆ ಬ್ಯಾಳಿ ಕುದಿತ್ತು, ಬೆಲ್ಲನ ಹಾಕಿಟ್ಟಿನಿ, ಈ ಕಡೆ ಹಿಟ್ಟನ್ನ ಇಟ್ಟಿನಿ. ಇಲ್ಲಿ ಕಟ್ ತೆಗ್ದಿನಿ ನೋಡಿರಿ ಬ್ಯಾಳಿದು ಹೋಳಿಗೆ ಸಾರು ಮಾಡೋಕ್ಕಂತೇಳಿ. ಇಲ್ಲಿ ನೋಡಿರಿ, ಇಷ್ಟು ದಿನಾನು ಹೇಳಿದ್ದೆ ಅಜ್ಜಾಗ ಹಾಲಿನ ಅಜ್ಜಾಗ ಬೆಣ್ಣೆ ತಂದುಕೊಡು ಅಂತೇಳಿ, ತುಪ್ಪ ಖಾಲಿ ಆಗಿತ್ತು. ಆದರೆ ಈ ಸಲ ನನಗೆ ಬೆಣ್ಣೆ ಕೆನೆ ತೆಗೆದು ಬೆಣ್ಣೆ ಮಾಡ್ತಿದ್ದೆ ನೋಡಿರಿ. ಈ ಸಲ ನನಗೆ ಜಾಸ್ತಿ ಬೆಣ್ಣೆ ಕೆನೆನ ತೆಗೆಯೋಕ್ಕಾಗಲಿಲ್ಲ. ಸೊ ಹಂಗಾಗಿ ಬೆಣ್ಣೆನ ಇದು ಕೆನೆನ ಜಾಸ್ತಿ ಹೊಂಡಲಿಲ್ಲ, ಬೆಣ್ಣೆ ಮಾಡ್ಕೊಕ್ಕೂ ಆಗಲಿಲ್ಲ, ತುಪ್ಪ ಖಾಲಿ ಆಗಿತ್ತು. ಅಜ್ಜ ಹೇಳಿ ಹೇಳಿ ಸಾಕಾಗ್ಬಿಟ್ಟಿತ್ತು. ಇವತ್ತು ಅದನ್ನು ಅಮಾಸೆ ದಿನವೇ ತಂದು ಕೊಟ್ಬಿಟ್ಟ ಮತ್ತೆ ಅದನ್ನು ಈಗ ಕಾಯಿಸ್ಬೇಕು ಅಂತೇಳಿ. ಅದನ್ನು ಫಸ್ಟಿಗೆ ಕ್ಲೀನಾಗಿ ತೊಳ್ಕೋಬೇಕು ನೋಡಿರಿ, ಇಲ್ಲಾಂತಂದ್ರೆ ತುಪ್ಪ ಸರಿ ಬರೋಂಗಿಲ್ಲ, ಒಂಥರ ಆಗ್ತದೆ, ಜಲ್ದಿನೇ ಕೆಟ್ಟೋಗ್ಬಿಡ್ತೈತಿ, ಹುಳಿ ಹುಳಿ ಅನ್ನೋಂಗೆ ಇರ್ತದೆ. ಅದರೊಳಗಿನ ಮಜ್ಜಿಗೆ ಅಂಶ ಎಲ್ಲ ಪೂರ್ತಿ ಹೋಗಬೇಕು. ಆ ಥರ ನಾವು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ಎರಡು ಮೂರು ಸಲ ತೊಳೆದ್ವಿ ಅಂದ್ರೆ ಮಜ್ಜಿಗೆ ಅಂಶ ಪೂರ್ತಿ ಹೋಯಿತು ಅಂದ್ರೆ ತುಪ್ಪ ಚಲೋ ಬರ್ತೈತಿ, ಎಷ್ಟು ದಿನ ಇಟ್ಟರೂ ಹಾಳಾಗಂಗಿಲ್ಲ. ಈ ಥರ ನಾವು ಅದನ್ನು ಕ್ಲೀನಾಗೆ ಕೈ ಆಡಿಸ್ಕೊಂಡು ಅದನ್ನು ಪೂರ್ತಿ ಬೆಣ್ಣೆ ತೊಳಿಬೇಕು, ಅಂದರೆ ಅದರ ಮಜ್ಜಿಗೆ ಅಂಶ ಎಲ್ಲ ಪೂರ್ತಿಯಾಗಿ ಹೋತು ನೋಡಿರಿ. ಆವಾಗ ನಾವು ಈ ಬೆಣ್ಣಿನ ಕಾಸ್ಕೋಬೇಕಾಗ್ತೈತಿ. ಈಗ ನೋಡಿರಿ, ಈ ಥರ ನಾನು ಕೈ ಆಡಿಸ್ಕೊಂಡು ತೊಳೆಯಕತ್ತೀನಿ. ತೊಳೆದಿದ್ದಾದ್ಮೇಲೆ ಅದನ್ನು ಕಾಯಿಸಾಕತ್ತ ಇಡ್ತೀನಿ. ಇವಾಗ ನೋಡಿರಿ, ಈ ಕಡೆ ಬೆಣ್ಣಿನ ಕಾಯಿಸಾಕಂತ ಇಟ್ಟೆ, ಎರಡು ಮೂರು ಸಲ ಅದನ್ನು ಕ್ಲೀನಾಗಿ ತೊಳ್ಕೊಂಡಿನಿ. ಆ ಒಂದು ವಿಡಿಯೋನ ನಾನು ಜಾಸ್ತಿ ಇಲ್ಲಿ ತೊಗೊಂಡಿಲ್ಲ, ಯಾಕಂತಂದರೆ ವಿಡಿಯೋ ಭಾಳ ಲೆಂತಿ ಆಗ್ತದೆ ಅಂಥೇಳಿ ನಾನು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡು ನೋಡಿರಿ. ಇದನ್ನು ಸಣ್ಣ ಉರಿಯೊಳಗಿಟ್ಟು ನಾವು ಇದನ್ನು ಕಾಸ್ಕೋಬೇಕಾಗ್ತೈತಿ. ಜಾಸ್ತಿ ಇಟ್ವಿ ಅಂತಂದ್ರೆ ಉರಿನ ಜಾಸ್ತಿ ಇಟ್ಕೊಂಡ್ವಿ ಅಂದ್ರೆ ಉಕ್ಕಿ ಬಿಡ್ತೈತಿ. ಮತ್ತು ಇನ್ನೊಂದು, ಬೆಣ್ಣೆ ಕಾಸ್ಬೇಕಾದ್ರೆ ಯಾವತ್ತೂ ಒಂದು ಎಳೆ ಕೂದಲು ಕೂಡ ಅದರೊಳಗೆ ಬೀಳದೇ ಇರೋವಂಥ ನೋಡ್ಕೋಬೇಕು. ಬೆಣ್ಣೆಯೊಳಗೆ ಒಂದು ಚೂರು ಏನಾದರೂ ಕೂದಲೇ ಇತ್ತು ಅಂತಂದ್ರೆ ನೀವು ಎಷ್ಟು ಬೇಕಾದರೂ ಉರಿನ ಸಣ್ಣ ಇಟ್ಕೊಂಡ್ರು ಬೆಣ್ಣೆ ಉಕ್ಕಿ ಬಿಡ್ತದೆ ನೋಡಿರಿ, ಅದು ತುಪ್ಪ ಬರೋದಿಲ್ಲ. ಎಷ್ಟೋ ಉರಿ ಸಣ್ಣ ಇಟ್ಕೊಂಡ್ರು ಅದು ನಿಂದ್ರಂಗಿಲ್ಲ, ಬೊಗೋಣಿಯೊಳಗೆ ಒಂದು ಚೂರು ಉಕ್ಕಿ ಬಂದುಬಿಡ್ತೈತಿ. ಇವಾಗ ನೋಡಿರಿ, ಒಂದು ಕಡೆ ನಾನು ಬೆಣ್ಣೆ ಕಾಯ್ಸಕ್ಕೆ ಇಟ್ಕೊಂಡಿನಿ, ಇನ್ನೊಂದು ಕಡೆ ನಾನು ಹಪ್ಪಳನ ಕರ್ಕೋಕತ್ತೀನಿ. ಹೋಳಿಗೆ ಮಾಡಿ ಅಂತಂದಮೇಲೆ ಒಂದು ಸ್ವಲ್ಪ ಕುರುಡಿಗೆ ಹಪ್ಪಳ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಊಟ ಇನ್ನೂ ರುಚಿ ಹೆಚ್ಚಾದ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ನಾನು ಯಾವಾಗಲೂ ಪ್ರತಿ ಅಮಾಸಿ ಕರೆಯೋಂಗಿಲ್ಲ, ಇದು ಹತ್ತು ಯಜಮಾನರು ಹೆಂಗಿದ್ರು ಮನೆಯಾಗಿದ್ದರು ತಿಂತಾರೆ ಅಂತೇಳಿ ಹಪ್ಪಳನ ಕರ್ಕೊಂಡೆ ನೋಡಿರಿ. ಇಲ್ಲಿ ನೋಡಿರಿ, ಆಲ್ರೆಡಿ ಬೆಣ್ಣೆ
ಕಾಸಿದ್ದ ಆಗಕ್ಕೆ ಬಂತು. ಈ ಥರ ಕುದಿಯೋದೆಲ್ಲ ಸ್ಟಾಪ್ ಆಗಬೇಕು. ಪೂರ್ತಿ ಕುದ್ದಿದ್ದಾದ್ಮೇಲೆ ಅದು ಕುದಿಯೋದು ಕಡಿಮೆ ಆದಮೇಲೆ ಕಲರ್ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಆದಮೇಲೆ ಏನಾದ್ರೆ ನಾವು ತಿನ್ನೋಂಥ ಎಲೆ ಇರ್ತದೆ ನೋಡಿರಿ, ವೀಳ್ಯದೆಲೆ. ವೀಳ್ಯದೆಲೆನ ಹಾಕಿ ಪ್ಲೇಟ್ ಮುಚ್ಚಿ ಆ ಗ್ಯಾಸ್ನ ಆಫ್ ಮಾಡಬೇಕು. ಅದೊಂಥರ ಒಗ್ಗರಣೆ ಕೊಟ್ಟಂಗೆ ಆಗ್ತೈತಿ. ಚಟ್ಪಟ್ ಚಟ್ಪಟ್ ಅಂತ ಸೌಂಡ್ ಬರ್ತದೆ ನೋಡಿರಿ. ಆವಾಗ ಬೆಣ್ಣೆ ತುಪ್ಪ ಆಗಿ ರೆಡಿ ಆಯಿತು ಅಂತ ಅರ್ಥ. ಇವಾಗ ಒಂದು ಕಡೆ ಬೆಣ್ಣೆ ಕಾಯಿಸ್ಕೊಂತ ಹಪ್ಪಳನೂ ಕರೆದಿದ್ದಾಯಿತು, ಮತ್ತು ಅನ್ನನೂ ಆಯಿತು ನೋಡಿರಿ. ಒಂದು ವಿಸಲ್ ಬಂತು ಅಂದರೆ ಅನ್ನ ಕೂಡ ರೆಡಿ ಆಯಿತು. ಇವಾಗ ನೋಡಿರಿ ಅನ್ನ ಆಯಿತು. ಈ ಕಡೆ ಸಾಂಬಾರನ್ನೂ ರೆಡಿ ಮಾಡಿಕೊಂಡೆ. ಸಾಂಬಾರು ಒಗ್ಗರಣೆ ಕೊಟ್ಟುಕೊಂಡು ಈಗ ನಾನು ಹೋಳಿಗೆನ ರೆಡಿ ಮಾಡ್ಕೊಕತ್ತೀನಿ. ಇವತ್ತು ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು. ಈಗ ನಾನು ಒಂದು ಕಡೆ ಅನ್ನ ಮಾಡ್ಕೊಂಡಿದ್ದಾದ್ಮೇಲೆ ಸಾಂಬಾರು ಒಗ್ಗರಣೆ ಹಾಕಿದೆ, ಮತ್ತು ಪಲ್ಯಗಳನ್ನೆಲ್ಲ ಮಾಡಿಕೊಂಡೆ, ಏನೇನೆಲ್ಲ ಅಡುಗೆ ಮಾಡೀನಿ ಅಂತ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವ್ರಿಗೂ ನೋಡಿದ್ರೆ ಅಂದ್ರೆ ಗೊತ್ತಾಗ್ತೈತಿ. ಇವತ್ತು ಸ್ಪೆಷಲ್ ಊಟ ನೋಡಿರಿ, ಫುಲ್ ವೆರೈಟಿ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದ್ವಿ ಅಂತಂದ್ರೆ ಹೋಳಿಗೆ ಊಟ ಇತ್ತು ಅಂತಂದ್ರೆ ಡಬಲ್ ರೊಟ್ಟಿ ಅಂತಲೇ ಹೇಳ್ಬೋದು. ಅಷ್ಟು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯೊಳಗೆ ಇಷ್ಟೆಲ್ಲ ಊಟ ಮಾಡ್ಕೊಂಡಿನಿ ಅಂದ್ರೂ ಅದು ಒನ್ ಟೈಮ್ ಅಷ್ಟೇ ನೋಡಿರಿ. ಉಳಿದಿದ್ದೆಲ್ಲ ಮತ್ತು ನಾಳೆ ನಾಡಿದ್ದು ಮಾಡ್ಕೋಬೇಕಾಗ್ತೈತಿ. ಈಗ ನೋಡಿರಿ ಹಿಟ್ಟು ಎಷ್ಟು ಮತ್ತಾಗಿತ್ತಂದ್ರೆ ಅಷ್ಟು ನೆಂದಿತ್ತು ಹಿಟ್ಟು, ಚಲೋ ಆಗಿತ್ತು ಹಿಟ್ಟು. ಹೋಳಿಗೆ ಮಾತ್ರ ಮಾಡೋಕೆ ಒಂದು ಸ್ವಲ್ಪನು ಬೇಸರ ನಂಗೆ ಆಗಲಿಲ್ಲ. ಅಷ್ಟು ಸ್ಮೂತಾಗಿ ಹೋಳಿಗೆಗಳು ಬಂದು ಅಷ್ಟೇ ಮೆತ್ತಗಾಗಿದ್ದು. ಈ ಸಲ ನಮ್ಮ ಮನೆಯವರು ಕೂಡ ಅಂದರು ಹೋಳಿಗೆ ಭಾರಿ ಆಗ್ಯಾವ ಅಂತೇಳಿ. ಒಂದು ಸ್ವಲ್ಪ ಯಜಮಾನ್ರ ಕಡೆಯಿಂದ ಆ ಥರ ಅನ್ಸ್ಕೊಂಡ್ವಿ ಅಂದ್ರೆ ತೀರಾ ಖುಷಿ ಅನಿಸ್ಬಿಡ್ತದೆ. ಈಗ ನೋಡಿರಿ ಹೂಣಾನು ಅಷ್ಟೇ ಫುಲ್ ಸ್ಮೂತಾಗಿತ್ತು. ರುಬ್ಕೊಂಡಾಗ ಒಂದು ಸ್ವಲ್ಪನೂ ಬೇಳಿ ಅಂತ ಉಳಿಲಿಲ್ಲ, ಫುಲ್ ಸಣ್ಣಾಗಿತ್ತು ನೋಡಿರಿ. ಈಗ ಹೋಳಿಗೆನ ಮಾಡ್ಕೋಕತ್ತೀನಿ ನೋಡಿರಿ. ಈಗ ಆಲ್ರೆಡಿ ನಾನು ಪಲ್ಯಗಳನ್ನೆಲ್ಲ ಮಾಡ್ಕೊಂಡಿದ್ದಾಗಿತ್ತು, ಸಾರು ಆಗಿತ್ತು. ಹೋಳಿಗೆ ನೈವೇದ್ಯಕ್ಕೆ ಸಣ್ಣ ಮಾಡ್ಕೋಕತ್ತೀನಿ. ಅದಾದಮೇಲೆ ಊಟಕ್ಕೆ ಒಂದೆರಡು ಹೋಳಿಗೆ ಮಾಡ್ಕೊಂಡ್ಬಿಟ್ನಿ ಅಂತಂದ್ರೆ ಮಧ್ಯಾಹ್ನ ಊಟ ಮುಗೀತದೆ. ಮತ್ತು ನೈಟ್ ಊಟಕ್ಕೆ ಬೇಕಂತಂದ್ರೆ ಹೋಳಿಗೆನ ಮಾಡಿಕೊಡ್ತೀನಿ. ಈ ಹೋಳಿಗೆ ಎಲ್ಲ ಮಾಡಿ ಮತ್ತು ಚಪಾತಿ ಮಾಡ್ಕೋಬೇಕು. ಚಪಾತಿ ಮಾಡ್ಕೊಂಡಿದ್ದಾದಮೇಲೆ ಏನೇನೆಲ್ಲ ಅಡುಗೆ ಮಾಡಿನ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಹೋಳಿಗೆ ಮಾಡಿ ಚಪಾತಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಕಾಯಿ ಹೊಡೆದು ನಿಮ್ಗೆ ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ನೋಡಿ ಎಲ್ಲ ಅಡುಗೆ ಆಯಿತು. ಗ್ಯಾಸ್ ಕಟ್ಟಿ ಫುಲ್ ಆಗಿಬಿಟ್ಟೈತಿ. ಏನೇನೆಲ್ಲ ಅಡುಗೆ ಆಗ್ಯದ ಅಂತ ತೋರಿಸ್ತೀನಿ. ಇಲ್ಲಿ ಈಗ ಕುಕ್ಕರ್ ಒಳಗೆ ಅನ್ನ ಆಗೈತಿ. ಇಲ್ಲಿ ಹೋಳ್ಗೆ ನೋಡಿರಿ ಎಷ್ಟು ಮೆತ್ತಗ್ಯಾವ ಅಂತಂದ್ರೆ ಅರ್ರಿ ದಕ್ಷ ಊಟ ಮಾಡಿಸಿದ್ದೆ. ಒಂದು ಅರ್ಧ ಹೋಳಿಗೆ ಅಲ್ಲಿ ಇಟ್ಟಿನಿ. ಇನ್ನು ಎರಡು ಇಲ್ಲಿ ಹಪ್ಪಳನೂ ಕರೆದಿಟ್ಕೊಂಡಿ ನೋಡಿರಿ. ಚೀಪ್ಸು ಮತ್ತು ಹಪ್ಪಳ ಇಲ್ಲಿ ಕರೆದಿಟ್ಕೊಂಡಿನಿ. ಇಲ್ಲಿ ನೋಡಿರಿ ಇಲ್ಲಿ ಹುಸುಳಿ ಪಲ್ಯ ಮಾಡೀನಿ, ಮೊಳಕೆ ಕಾಳು ಪಲ್ಯ. ಈ ಒಂದು ಇದ್ರೊಳಗೆ ಸಾಂಬಾರು ಅದ ನೋಡಿರಿ, ಕಟ್ಟಿನ ಸಾರು. ಇಲ್ಲಿ ಚಪಾತಿನೂ ಮಾಡಿಟ್ಕೊಂಡಿನಿ. ಒಂದು ತಟ್ಟಿಯೊಳಗೆ ಹಾಕೋಬೇಕಂತ ಮಾಡಿದ್ದೆ. ಸ್ವಲ್ಪನೇ ಇತ್ತು ಈ ಊಟ ಪೂರ್ತಿ ಅಷ್ಟೇ ಮಾಡಿದ್ದಲ್ಲ, ಹಂಗಾಗಿ ಇಲ್ಲೇ ಪ್ಲೇಟಾಗಿ ಇಟ್ಕೊಂಡಿನಿ. ಇಲ್ಲಿ ಒಂದು ಸ್ವಲ್ಪ ಹಿಟ್ಟು ಐತಿ, ಇದ್ರಾಗ ಒಂದು ಸ್ವಲ್ಪ ಹೂರ್ಣ ಅದ ನೋಡಿರಿ, ಒಂದಿಷ್ಟು ಹೂರ್ಣ ಉಳ್ದೈತಿ. ನಮ್ಮ ಅತ್ತ ನಾಳೆ ಮಾಡ್ಕೊಂಡ್ರೆ ಆಯ್ತತ್ತ ಬಿಟ್ಕೊಂಡಿನಿ. ಇಲ್ಲಿ ಹಾಲು ಬಂದಿದ್ದು ಅಲ್ಲ, ಹಾಲು ಕಾಸಿಟ್ಕೊಂಡಿನಿ. ಇದ್ರೊಳಗೆ ತುಪ್ಪ ಕಾಸಿದ್ನೆಲ್ಲ, ಆಗಲೇ ಬೆಣ್ಣೆ ಕಾಸಿದ್ನೆಲ್ಲ, ತುಪ್ಪನೂ ರೆಡಿ ಆಗೈತೆ ನೋಡಿರಿ. ಇಲ್ಲಿ ನೋಡಿರಿ ಇಲ್ಲಿ ಎಣ್ಣೆಗಾಯಿ ಮಾಡೀನಿ, ಬದನೇಕಾಯಿ ಎಣ್ಣೆಗಾಯಿ. ಫುಲ್ ಊಟ ಅಡುಗೆ ಎಲ್ಲ ರೆಡಿ ಆಯ್ತು, ಇನ್ನು ಊಟ ಮಾಡೋದು. ಇಲ್ಲಿ ನೋಡಿರಿ ದೇವ್ರ ಮುಂದೆ ನೈವೇದ್ಯ ಹಿಡಿದಿದ್ದಾಯಿತು, ಕಾಯಿನೂ ಹೊಡೆದೆ. ಈಗ ಈ ಕಡೆ ಅತ್ತಿಮ್ಮವ್ರು ಪೂಜೆ ಮಾಡಿ ಅವ್ರದ್ದು ಕಾಯಿನೂ ಹೊಡೆದೆ ನೋಡಿರಿ. ಈಗ ಊಟಕ್ಕೆ ಪ್ಲೇಟ್ ಹಚ್ಕೋಕತ್ತೀನಿ. ಪ್ರತಿ ಅಮಾಸಿಗೂ ನಾನು ನಮ್ಮ ಅತ್ತಿಮ್ಮ ಅವ್ರದ್ದು ಫೋಟೋ ಇಟ್ಟು ಪೂಜೆ ಮಾಡೇ ಮಾಡ್ತೀವಿ. ಯಾರಾದರೂ ಮನ್ಯಾಗ ಹಿರಿಯರು ತೀರ್ಕೊಂಡಿದ್ರಾದ್ರೆ ಕಂಪಲ್ಸರಿ ಅವ್ರ ಅಮಾಸಿಗೊಮ್ಮೆ ಅವ್ರ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಅಂದ್ರೇ ಒಂದು ಮನೆ ಏನಪ್ಪ ಮನೆಯಾಗ ನೆಮ್ಮದಿ ಅನ್ನೋದು ಇರ್ತದೆ ನೋಡಿರಿ. ಪ್ರತಿ ಅಮಾಸೆಗೂ ಈ ಥರ ನಾವು ಮಾಡೇ ಮಾಡಬೇಕು. ಹಿರಿಯರು ಶಾಂತಿಯಿಂದ ಇದ್ದರೆ ಮನೆ ನೆಮ್ಮದಿಯಿಂದ ಇರ್ತದೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಕಂಪಲ್ಸರಿ ನಾನು ಅಮಾವಾಸ್ಯೆಗೊಮ್ಮೆ ಹಿರಿಯರ ಫೋಟೋ ಇಟ್ಟು ಪೂಜೆ ಮಾಡೇ ಮಾಡ್ತೀವಿ. ಈಗ ನೋಡಿರಿ ಹೋಳಿಗೆ ಹೆಚ್ಕೋಕತ್ತೀನಿ. ಹೋಳಿಗೆಗೆ ಮತ್ತು ಬಿಸಿ ಬಿಸಿ ಹಾಲು ಮತ್ತು ಮೊಳಕೆ ಕಾಳು ಪಲ್ಯ, ಬದನೆಕಾಯಿ ಪಲ್ಯ. ಬರ್ರಿ ಎಲ್ಲರೂ ಬಿಸಿ ಬಿಸಿಯಾಗಿ ಊಟ ಮಾಡೋಣಂತ. ಇಷ್ಟೆಲ್ಲ ವೆರೈಟಿ ಇದ್ದರೂ ಮಾಡ್ಕೊಳ್ಳೋದು ಜಾಸ್ತಿ, ಊಟ ಮಾಡೋದೇ ಕಡಿಮೆ ಆಗಿಬಿಡ್ತೈತಿ. ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿಂದ ಊಟ ಮಾಡೋದು ಆಗಂಗಿಲ್ಲ, ಯಾಕಂದ್ರೆ ನೋಡಿನೇ ಹೊಟ್ಟೆ ತುಂಬಿಡ್ತೈತಿ. ನೋಡಿರಿ ಬದನೆಕಾಯಿ ಅಂತೂ ಫುಲ್ ಮಸ್ತ್ ಟೇಸ್ಟ್ ಆಗಿತ್ತು. ಅದು ಬದನೆಕಾಯಿ ಕುದಿಯಕ್ಕಂತ ಇಟ್ಟು ನಾನು ಏನೋ ಕೆಲಸ ಮಾಡೋಕತ್ತೀನಿ, ಫುಲ್ ಮೆತ್ತ ಕುದಿತ್ತು, ಪೂರ್ತಿ ಎಣ್ಣೆ ಬಿಟ್ಟಿತ್ತು. ಅಷ್ಟು ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿತ್ತು ನೋಡಿರಿ, ಭಾಳನೇ ಸೂಪರ್ ಆಗಿತ್ತು ಟೇಸ್ಟ್ ಅಂತೂ. ಈಗ ನೋಡಿರಿ ಹಪ್ಪಳ ಏನು ಕರೆದಿಟ್ಕೊಂಡಿದ್ನಲ್ಲ ಅವನು ಇಟ್ಕೋಕತ್ತೀನಿ. ಚೀಪ್ಸು ಹಪ್ಪಳ ಸಂಡಿಗೆ ಎಲ್ಲನೂ ಕರ್ಕೊಂಡಿದ್ದೆ. ಈ ಒಂದು ಹಪ್ಪಳ ಸಂಡಿಗೆ ಏನದ ನೋಡಿರಿ, ಕಾವೇರಿ ನಾನು ಮೊನ್ನೆ ಬರ್ತ್ಡೇಗೆ ಹೋದಾಗ ಕೊಟ್ಟು ಕಳಿಸಿದ್ಲು, ಅವನನ್ನೇ ಕರೆದಿದ್ದೆ ನಾನು. ಟೇಸ್ಟ್ ಆಗಿದ್ದು ಸೂಪರ್ ಆಗಿದೆ ನೋಡಿರಿ ಟೇಸ್ಟ್ ಮಾತ್ರ. ಈಗ ಚಿಪ್ಸ್ನೂ ಕರ್ಕೊಂಡೆ. ಹೋಳಿಗೆ ನೋಡಿರಿ ಎಷ್ಟು ಮೆತ್ತಗಾಗ್ಯಾವ ಅಂತೇಳಿ. ಇಷ್ಟೆಲ್ಲ ಆಯಿತು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಮಸ್ತ್ ಭರ್ಜರಿ ಯುಗಾದಿ ಹಬ್ಬದ ಊಟ ನೋಡಿರಿ. ನೋಡಿರಿ ಮ್ಯಾಗಿನ ಲೇಯರ್ ಎಷ್ಟು ಮೆತ್ತಗಾಗ್ಯದಂತ. ಈ ಥರ ಹೋಳಿಗೆ ಆಯ್ತಂದ್ರೆ ಮಸ್ತ್ ಊಟ ಆಗ್ತದೆ ನೋಡಿರಿ. ಇಷ್ಟೆಲ್ಲ ಅಡುಗೆ ಆಗಿತ್ತು ಅಂತೇಳಿ ಈಗ ಊಟ ಮಾಡೋಣ ಅಂತ. ಊಟ ಮಾಡಿ ಮತ್ತು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಊಟದೆಲ್ಲ ಆಯ್ತು ನೋಡಿರಿ. ನೋಡಿದ್ರಲ್ಲ ಏನೇನೆಲ್ಲ ರೆಸಿಪಿ ಇತ್ತು ಇವತ್ತು ಅಂತೇಳಿ. ಯಾವುದು ಜಾಸ್ತಿ ನಾನು ರೆಸಿಪಿ ಶೇರ್ ಮಾಡಿಲ್ಲ, ಯಾಕಂತಂದರೆ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ನಾನು ಇವತ್ತು ಮಾಡಿರೋ ರೆಸಿಪಿಗಳನ್ನೆಲ್ಲ ಶೇರ್ ಮಾಡೀನಿ. ನಾನು ವಿಡಿಯೋದಾಗ ಹೋಗಿ ಬೇಕಾದರೆ ಚೆಕ್ ಮಾಡ್ಕೋಬೋದು. ಅಮಾಸಿ ಕೆಲಸ ಅಂದರೆ ಇಷ್ಟೆಲ್ಲ ಇರ್ತವೆ ನೋಡಿರಿ. ಪೂಜೆ ಒಂದು ಮುಗಿದ್ಮೇಲೆ ಅಡುಗೆ ಮಾಡೋದು ಅಂದ್ರೆ ಒಂದು 2 ತಾಸು ಟೈಮ್ ಹಿಡಿದ್ಬಿಡ್ತದೆ. ಎಲ್ಲ ಅಡುಗೆ ಮುಗೀತು, ಊಟನೂ ಮುಗಿಸ್ತೀವಿ. ಈಗ ದಕ್ಷನು ಮಲ್ಕೊಂಡ್ರೆ ಅವ್ರಿ ಅಲ್ಲಿ. ಈಗ ನೆಕ್ಸ್ಟ್ ಇನ್ನು ನಾನು ಸ್ವಲ್ಪ ಕೆಲಸ ಇದಾವೆ ಇಲ್ಲಿ ನೋಡಿರಿ. ಒಂದು ಸ್ವಲ್ಪ ಆರಾಮಿರಲಿಲ್ಲ, ಹಾಗಾಗಿ ಇಂಜೆಕ್ಷನ್ಗೆ ಪ್ರಿಪೇರ್ ಮಾಡ್ಕೋಕತ್ತಾರೆ ಮನೆಯವರು. ಏನು ವರ್ಕ್ ಮಾಡ್ತಾರೆ ಅಂತ ಒಂದಿಬ್ಬರು ನನಗೆ ಕಮೆಂಟ್ ಒಳಗೆ ಕೇಳಿದರು. ನಮ್ಮ ಯಜಮಾನರು ಸ್ಟಾಫ್ ನರ್ಸ್ ಅದಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ. ಅವ್ರದ್ದು ಅವರೇ ನನಗೆ ಏನಾದ್ರು ಇಂಜೆಕ್ಷನ್ ಅದು ಮಾಡಿಸ್ಕೋತಿತ್ತು ಅಂದರೆ ಮನೆಗೆ ಮಾಡ್ಕೋತೀನಿ ನೋಡಿರಿ. ಹಾಗಾಗಿ ಈಗ ಇಂಜೆಕ್ಷನ್ಗೆ ತೊಗೊಂಡು ಬಂತಾರೆ ಇಲ್ಲಿ ನೋಡಿರಿ. ಇಲ್ಲಿ ಐತಿ, ಈಗ ಇಂಜೆಕ್ಷನ್ ಮಾಡಿಸ್ಕೋಬೇಕು. ಸೊ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ವೀಡಿಯೋ ಭಾಳ ಲೆಂತಿ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಯಾವುದೋ ಒಂದು ಚಿಕ್ಕ ರೀಸನ್ನಿಂದಾದರೂ ವೀಡಿಯೋ ಇಷ್ಟ ಆಗಿರ್ತದೆ, ಇಷ್ಟ ಆಗಿದರೆ ಪ್ಲೀಸ್ 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 ಲೈಕ್ ಕೊಟ್ಟು ವೀಡಿಯೋನ ನೋಡಿರಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಇದೇ ಥರ ಇನ್ನೊಂದು ಹೊಸ ವೀಡಿಯೋದೊಂದಿಗೆ. ಎಲ್ಲಿವರೆಗೂ ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ, ಬಾಯ್ ಮಾಡಿರಿ, ಬಾಯ್. ಓಕೆ ಬಾಯ್.